ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಧಿಕಾರ ಕಳ್ಕೊಂಡು ಅಧಿಕಾರ ಇಲ್ಲದ ಹುಚ್ಚು ಹಿಡಿದಿದೆ. ಅಧಿಕಾರ ಕಳ್ಕೊಂಡಾಗ ತಿಮಿತ ಕಳ್ಕೊಳ್ತಾರೆ ಈ ನಾಯಕರು. ಬಹಳ ವರ್ಷಗಳ ಕಾಲ ಅಧಿಕಾರದಲ್ಲಿ ಇದ್ದದರಿಂದ ಅಧಿಕಾರ ಕಳ್ಕೊಂಡಾಗ ಈ ರೀತಿಯದ್ದು ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ದೇಶದಲ್ಲಿ ವ್ಯಕ್ತಿ ನಿರ್ಮಾಣದ ಕಾರ್ಯವನ್ನು ಮಾಡಿದೆ. ವ್ಯಕ್ತಿ ನಿರ್ಮಾಣದ ಮುಖಾಂತರ ರಾಷ್ಟ್ರ ಕಟ್ಟುವ ಕಾರ್ಯವನ್ನು ಆರ್ಎಸ್ಎಸ್ ಮಾಡಿದೆ. ಆರ್ಎಸ್ಎಸ್ ಶಿಬಿರಕ್ಕೆ ಮಹಾತ್ಮ ಗಾಂಧಿ ಬಂದು ಆರ್ಎಸ್ಎಸ್ನ ಕಾರ್ಯವನ್ನು ಹೊಗಳಿದರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆರ್ಎಸ್ಎಸ್ ಶಿಬಿರಗಳಿಗೆ ಬಂದು ಆರ್ಎಸ್ಎಸ್ ಕಾರ್ಯವನ್ನು, ನೆಹರು ಅವರು ಇದ್ದಾಗಲೂ ಆರ್ಎಸ್ಎಸ್ ಕಾರ್ಯಕ್ಕೆ ಆರ್ಎಸ್ಎಸ್ನ ಗಣರಾಜ್ಯೋತ್ಸವ ದಿವಸ ಪಥಸಂಚಲನಕ್ಕೆ ಜೋಡಿಸಿರ್ತಕ್ಕಂಥ ಉದಾಹರಣೆಗಳು ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲಘಟ್ಟದಲ್ಲಿ ನಡೆದಿದೆ. ಈಗ ಸಂಘ ನಿರಂತರವಾಗಿರ್ತಕ್ಕಂಥ ರಾಷ್ಟ್ರೀಯ ಕಾರ್ಯವನ್ನು ಮಾಡತಕ್ಕಂಥ ಒಂದು ಸಂಘಟನೆ. ಒಬ್ಬ ಕಾರ್ಯಕರ್ತನನ್ನು ಬೆಳೆಸ್ತದೆ, ವ್ಯಕ್ತಿಗಳನ್ನು ಬೆಳೆಸ್ತದೆ. ಸಂಘದ ವಿಚಾರಧಾರೆಯವರು ಇವತ್ತು ಕಾಂಗ್ರೆಸ್ಸಲ್ಲಿದ್ದಾರೆ. ನೀವು ಉಗ್ರಪ್ಪ ಅಂತ ನೋಡಿ, ಉಗ್ರಪ್ಪರು ಓಟಿ ಸಂಘದ ಶಿಕ್ಷಣ ಪಡೆದವರು. ಇವತ್ತು ಸಿಂಧ್ಯಾ ಅವರು ಜೆ ಡಿ ಎಸ್ ಅಲ್ಲಿದ್ದಾರೆ, ಇವ್ರ ಜೊತೆ ಇರೋರು ಸಿಂಧ್ಯಾ ಅವರು ಸಮೇತ ಆರ್ ಎಸ್ ಎಸ್ನ ಶಿಕ್ಷಣ ಪಡೆದವರು. ಈಗ ಆರ್ ಎಸ್ ಎಸ್ ಶಿಕ್ಷಣ ಪಡೆದವರು ಬಿ ಜೆ ಪಿಯಲ್ಲೇ ಇರಬೇಕು ಅಂತ ಏನಿಲ್ಲ, ಆರ್ ಎಸ್ ಎಸ್ ಶಿಕ್ಷಣ ಪಡೆದವರು ಎಲ್ಲ ಕಡೆ ಇರಬೇಕು ಅಂತ. ಆರ್ ಎಸ್ ಎಸ್ ವ್ಯಕ್ತಿ ನಿರ್ಮಾಣ ಮಾಡುತ್ತೆ, ರಾಷ್ಟ್ರದ ಒಳ್ಳೆಯ ಕೆಲಸ ಮಾಡೋದು, ರಾಷ್ಟ್ರಭಕ್ತಿಯ ಉದ್ದೀಪನವನ್ನು ಮಾಡುತ್ತೆ. ಹಾಗಾಗಿ ಕುಮಾರಸ್ವಾಮಿ ಅವರಾಗಲಿ, ಎಚ್ ಡಿ ಕೆ ಆಗಲಿ, ಡಿ ಕೆ ಸಿ ಆಗಲಿ, ಯಾರೇ ಆಗಲಿ, ಯೋಚನೆ ಮಾಡಿಕೊಂಡು ಮಾತಾಡಬೇಕು. ಸಂಘದ ಕಾರ್ಯ ಏನು ಅಂತ ತಿಳ್ಕೋಬೇಕು. ಸಂಘ ಇವತ್ತೊಂದು ದೇಶ ಜಗತ್ತಿನಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಸಂಘಟನೆ ಅಂತ ನಾವು ಹೇಳಿದ್ದಿಲ್ಲ, ಬಿ ಬಿ ಸಿ ಅವರು ಹೇಳಿದ್ದಾರೆ. ಸಂಘದ ವಿಚಾರಧಾರೆಯಿಂದ ಬೆಳೆದವರು ಅದ್ಭುತವಾಗಿರ್ತಕ್ಕಂಥ ವಿಜ್ಞಾನಿಗಳಿದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಸೇವಾ ಕಾರ್ಯ ತನ್ನ ಜೀವನವನ್ನೇ ಸಮಾಜಕ್ಕಾಗಿ ಅರ್ಪಣೆ ಮಾಡಿರ್ತಕ್ಕಂಥ ಬಹಳಷ್ಟು ಜನ. ನೀವು ನಾನಾಜಿ ದೇಶ್ಮುಖ್ ತಗೊಳ್ಳಿ, ನಾನಾಜಿ ದೇಶ್ಮುಖ್ ಸಂಘದ ಒಬ್ಬ ಸಂಸ್ಕೃತ ಅದ್ಭುತವಾಗಿರ್ತಕ್ಕಂಥ ಊರಿನ ಪರಿವರ್ತನೆ ಮಾಡಿರ್ತಕ್ಕಂಥ ಸಂತರಾಗಿ ಬೆಳೆದರು. ಈ ರಾಷ್ಟ್ರಕ್ಕೆ ದೀನದಯಾಳ್ ಉಪಾಧ್ಯಾಯರು ಶ್ರೇಷ್ಠವಾಗಿರ್ತಕ್ಕಂಥ ಚಿಂತನೆಯನ್ನು ಕೊಟ್ಟವರು ಸಂಘದ ಸಂಸ್ಕೃತರು. ಇವತ್ತು ದೇಶವನ್ನು ನಡೆಸತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಂಘದ ಸಂಸ್ಕೃತರು. ಇವತ್ತು ದೇಶದ ರಾಷ್ಟ್ರಪತಿಗಳು ಸಂಘದ ಸಂಸ್ಕೃತರು. ಹಾಗೆ ಎಲ್ಲ ವಿಷಯಗಳಲ್ಲೂ ಇವತ್ತು ಸಂಘ ಪ್ರವೇಶ ಮಾಡಿದೆ. ಅದಕ್ಕಿಂತ ಹೆಚ್ಚು ಸಂಘ ಇವತ್ತು ಹತ್ತಾರು ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತದೆ, 60,000ಕ್ಕಿಂತ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತದೆ. ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡ್ತದೆ. ಎಲ್ಲೋ ಅಲ್ಲಿ ಕೊಂಬಾವನೆಗಳನ್ನು, ಅಲ್ಲಿ ರಾಷ್ಟ್ರಭಕ್ತಿಯನ್ನು ಜಾಗೃತಿ ಮಾಡುತ್ತೆ, ರಾಷ್ಟ್ರ ದೃಷ್ಟಾರ ನಿರ್ಮಾಣ ಮಾಡುತ್ತೆ. ಹಾಗಾಗಿ ಸಂಘದ ಸೇವಾ ಕಾರ್ಯಗಳೇನು, ಸಂಘದ ಚಟುವಟಿಕೆ ಏನು, ಸಂಘ ಮಾಡತಕ್ಕಂಥ ಕಾರ್ಯವೇನು, ಸಂಘ ಹೇಗಿದೆ ಅನ್ನುವಂಥದ್ದನ್ನು ಹೊರಗಿನಿಂದ ನೋಡಿ ಅಳತೆ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಅಳತೆ ಮಾಡಿದವರು ಮೂರ್ಖರಾಗ್ತಾರೆ. ಹೇಗೆ ಕುರುಡರು ಆನೆಯನ್ನು ಚಿತ್ರಣ ಕೊಟ್ಟರೆ ಅದೇ ರೀತಿ ಕುರುಡು ಕಣ್ಣಿನಿಂದ ನೋಡಿದಾಗುತ್ತೆ. ಕುಮಾರಸ್ವಾಮಿಯವರು ಕುರುಡು ಕಣ್ಣಿನಿಂದ ಆರ್ ಎಸ್ ಎಸ್ ಅನ್ನು ನೋಡಿದ್ದಾರೆ. ಹಾಗಾಗಿ ಕುಮಾರಸ್ವಾಮಿಯವರಲ್ಲಿ ನಂದು ವಿನಂತಿ ಏನು, ಇವರಲ್ಲಿ ಸಿದ್ದರಾಮಯ್ಯನಲ್ಲಿ ವಿನಂತಿ ಏನು ಕೇಳಿದರೆ, ನೀವು ಸಂಘಕ್ಕೆ ಬಯ್ಯೋದಾದರೆ ಸಂಘದ ಒಳಗೆ ಬನ್ನಿ, ಸಂಘದ ಒಳಗೆ ನೋಡಿ, ಸಂಘದ ಶಾಖೆಯೊಳಗೆ ಹೋಗಿ, ಸಂಘದ ಹತ್ತಿರ ನೋಡ್ಕೊಂಡು, ಹತ್ತಿರ ನೋಡ್ಕೊಂಡು ನೀವು ಹೋಗಿ ಸಂಘಕ್ಕೆ ಬೈರಿ. ಪ್ರಣಬ್ ಮುಖರ್ಜಿಯವರೇ ಸಂಘದ ಶಿಬಿರಗಳಿಗೆ ಬಂದು ಸಂಘ ಏನು ಅಂತ ಹೇಳುವಂಥ ಸಮಾಜಕ್ಕೆ ತೋರಿಸಿದ್ದಾರೆ. ಹಾಗಾಗಿ ಇವರಿಗೆ ರಾಜಕಾರಣ ಮಾಡ್ತಕ್ಕಂಥ ಇವ್ರು ಕ್ಷುಲ್ಲಕ ರಾಜಕಾರಣಿ. ಇವರಿಗೆ ಇಡೀ ದೇಶದಲ್ಲಿ ಎಲ್ಲ ವ್ಯವಸ್ಥೆಯಲ್ಲೂ ರಾಜಕಾರಣವನ್ನೇ ನೋಡಿ ಅಭ್ಯಾಸ. ಮುಂದಿನ ಚುನಾವಣೆ ದೃಷ್ಟಿಯಿಂದ ಅಲ್ಪಸಂಖ್ಯಾತರ ಮತದ ಆಶೆಯಿಂದ ಈ ಕೆಲಸವನ್ನು ಮಾಡಿದರೆ ತಿಳ್ಕೊಳ್ಳಿ ಸ್ವಾಮಿ. ಸಂಘದ ಒಳಗೆ ಬಹಳಷ್ಟು ಜನ ಮುಸಲ್ಮಾನ ಬಂಧುಗಳಿದ್ದಾರೆ, ಬಹಳಷ್ಟು ಜನ ಕ್ರೈಸ್ತ ಹುಡುಗರಿದ್ದಾರೆ, ಶಾಖೆಗೆ ಬರ್ತಾರೆ, ಸಂಘದ ಸಂಸ್ಕಾರ ಪಡೀತಾರೆ. ಸಂಘದ ಸಂಸ್ಕಾರ ಪಡೆದವರು ಇವತ್ತು ಆದ ಸಮಾಜದಲ್ಲೂ ಒಳ್ಳೊಳ್ಳೆ ಕೆಲಸ ಮಾಡ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದಾರೆ. ನೀವು ಯಾರನ್ನು ಓಲೈಸ್ತೀವಿ, ಓಟಿಗೋಸ್ಕರ ಚಿಲ್ಲರೆ ರಾಜಕಾರಣ ಮಾಡಬೇಡಿ. ನೀವೊಬ್ಬರು ಮಾಜಿ ಮುಖ್ಯಮಂತ್ರಿಗಳಾದವರು, ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಗೌರವ ಪಡ್ಕೋಬೇಕಾದವರು. ನೀವು ಇಂಥ ಚಿಲ್ಲರೆ ರಾಜಕಾರಣ ಮಾಡಿಕೊಂಡು ನಿಮ್ಮ ವ್ಯಕ್ತಿತ್ವವನ್ನು ಚಿಲ್ಲರೆ ಮಾಡಬೇಡಿ ಅಂತ ನಾನು